ನಮಸ್ಕಾರ ಸ್ನೇಹಿತರೆ ಅಶ್ವಿನಿ ರೆಸಿಪೀಸ್ ಆ್ಯಂಡ್ ರಂಗೋಲಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಡೋಕ್ಲಾ ಇದು ಗುಜರಾತ್ ರೆಸಿಪಿ ಇದನ್ನು ಯಾವ ರೀತಿ ಮಾಡಿದರೆ ಮೃದುವಾಗಿ ಮೆದುವಾಗಿ ಸ್ಪಾಂಜಿಯಾಗಿ ಮಾಡಬಹುದು ಎಂದು ತೋರಿಸಿಕೊಡುತ್ತೇನೆ ಈ ರೀತಿ ಈ ರೆಸಿಪಿಯನ್ನು ಟ್ರೈ ಮಾಡುವುದಾದರೆ ಇಲ್ಲಿನ ವಿಡಿಯೋಯನ್ನು ಪೂರ್ತಿಯಾಗಿ ಫಾಲೋ ಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವೀಡಿಯೋಸ್ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಡೋಕ್ಲಾ ಮಾಡಲು ಕಡಲೆ ಹಿಟ್ಟನ್ನು ಇನ್ನೂರು ಐವತ್ತು ಗ್ರಾಮ್ನಷ್ಟು ತೆಗೆದುಕೊಂಡಿದ್ದೇನೆ ಹಿಟ್ಟಿನಲ್ಲಿ ಗಂಟಿಲ್ಲದ ಹಾಗೆ ಸ್ವಲ್ಪ ಉದುರುದ್ರಾಗಿ ಮಾಡಿಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕುತ್ತಾ ಹದವಾಗಿ ಕಲಿಸಿಕೊಳ್ಳಿಂಟಿಲ್ಲದ ರೀತಿಯಲ್ಲಿ ಸ್ಮೂತಾಗಿ ಕಲಿಸಿಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಚೆನ್ನಾಗಿ ಕಲಸಿ ಹಿಟ್ಟು ಕಲಿಸುತ್ತಾ ಕಲಿಸುತ್ತಾ ಹೋದರೆ ಹಗುರವಾಗುತ್ತೆ ಹಿಟ್ಟು ಆ ರೀತಿಯಲ್ಲಿ ಕಲಸಿ ಹಿಟ್ಟಿನಾದ ಈ ರೀತಿ ಇರಲಿ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಬೀಜ ಬೀಳ್ದಿರೋ ಹಾಗೆ ರಸವನ್ನು ಹಾಕಿಕೊಳ್ಳಿ ನಿಂಬೆ ರಸ ಹಾಕಿದ ನಂತರ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಕಲಿಸಬೇಕು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತದೆ ಡೋಕ್ಲ ಮತ್ತೊಂದು ಮುಖ್ಯವಾದ ಪದಾರ್ಥ ಈನೋ ಪೌಡರ್ ಈ ಪೌಡರ್ ಹಾಕೋದ್ರಿಂದ ಡೋಕ್ಲ ತುಂಬ ಸ್ಪಾಂಜಿಯಾಗಿ ಸ್ಮೂತಾಗಿ ಬರುತ್ತೆ ಈ ಇನೋ ಪೌಡರ್ ಹಾಕಲಿಲ್ಲ ಅಂದ್ರೆ ಡೋಕ್ಲಾ ಚೆನ್ನಾಗಿ ಬರೋದೇ ಇಲ್ಲ ಇದು ನೋಡಿ ಹಾಕಿದ ತಕ್ಷಣ ನೊರೆ ನೊರೆ ಆಗಿ ಇವಾಗಲೇ ಉಬ್ಬೋ ತರ ಇದೆ ಹಿಟ್ಟು ಈ ಇನೋ ಪೌಡರ್ ಇಲ್ಲ ಅಂದ್ರೆ ಮನೆಯಲ್ಲಿರೋ ಅಡುಗೆ ಸೋಡಾವನ್ನೇ ಹಾಕಬಹುದು ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕಿದರೆ ಸ್ಮೂತಾಗಿ ಬರುತ್ತೆ ಈಗ ಇದನ್ನು ನೋಡಿ ಹಿಟ್ಟು ಕ್ವಾಂಟಿಟಿ ಜಾಸ್ತಿ ಆದ ಹಾಗಿದೆ ಮತ್ತಷ್ಟು ಸ್ಮೂತಾಗಿ ಆಗಿದೆ ಈಗ ನಾನು ಬೇಕಿಂಗ್ ಟ್ರೇಗೆ ಆಯಿಲನ್ನು ಹಚ್ಚಿ ಹಿಟ್ಟನ್ನು ಬೇಕಿಂಗ್ ಟ್ರೇಗೆ ಹಾಕ್ತಾ ಇದ್ದೀನಿ ಒಂದು ವೇಳೆ ಬೇಕಿಂಗ್ ಟ್ರೇ ಇಲ್ಲ ಅಂತಂದರೆ ಮನೆಯಲ್ಲಿರುವ ಲಂಚ್ ಬಾಕ್ಸ್ ಅಥವಾ ಪ್ಲೇಟಲ್ಲಿ ಸಹ ಹಾಕೋಬ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಹಚ್ಚೋದ್ರಿಂದ ಅದಾಗೆ ಅದೇ ಬಿಟ್ಕೊಂಡು ಬರುತ್ತೆ ಈ ರೀತಿ ಹಿಟ್ಟನ್ನು ಬೇಕಿಂಗ್ ಟ್ರೇನಲ್ಲಿ ಹಾಕ್ಕೊಂಡು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕು ಇಪ್ಪತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೋಬೇಕು ನಾವು ಬೇಕಾದರೆ ಕುಕ್ಕರ್ನಲ್ಲಾದರೂ ಮಾಡ್ಕೋಬೋದು ಅಥವಾ ಕಡಾಯಿನಲ್ಲಾದರೂ ನೀರಿಟ್ಕೊಂಡು ಕೆಳಗಡೆ ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಒಂದು ಬಾಂಡ್ಲೆಗೆ ನೀ ಒಂದು ಕಪ್ ನೀರು ಹಾಕ್ಕೊಂಡು ಸ್ಟ್ಯಾಂಡ್ ಏನು ಇಟ್ಟಿಲ್ಲ ಅವಶ್ಯಕತೆ ಇಲ್ಲ ಇದು ಹಾಗೆ ನಿಲ್ತಾ ಇತ್ತು ಆದ್ದರಿಂದ ಹಾಗೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಳ್ಳಿ ಅಂದರೆ ಬೇಯಿಸ್ಕೊಳ್ಳಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ತುಂಬ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಗಟ್ಟಿ ಬರುತ್ತೆ ಮೀಡಿಯಮ್ ಫ್ಲೇಮನಲ್ಲಿ ಹದವಾಗಿ ಚೆನ್ನಾಗಿ ಬರುತ್ತೆ ಚೊಕ್ಲಾಗೆ ಒಗ್ಗರಣೆ ಹಾಕ್ಕೊಳ್ಬೇಕು ಮೇಲೆ ಅದಕ್ಕಾಗಿ ಒಂದು ಚಿಕ್ಕ ಬಾಣಲೆಯಲ್ಲಿ ಒಂದು ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಎರಡರಷ್ಟು ಹಾಕಿದ್ದೀನಿ ಖಾರ ಬೇಕಾದರೆ ಹೆಚ್ಚಿಗೆ ಹಾಕೋಬೋದು ಜೀರಿಗೆ ಎಲ್ಲ ಹಾಕಿ ಈಗ ಡೋಕ್ಲಾ ಆಗಿದೆಯೋ ಇಲ್ಲೋ ಎಂದು ನೋಡಲು ಒಂದು ಸ್ಟಿಕ್ ಅನ್ನು ತೆಗೆದುಕೊಂಡು ಒಳಗೆ ಹಾಕಿದರೆ ಟೂತ್ ಸ್ಟಿಕ್ಕಿಗೆ ಹಿಟ್ಟೇನು ಅಂಟ್ಕೊಳ್ದೆ ಇದ್ರೆ ಅದಾಗಿದೆ ಅಂತ ಅರ್ಥ ಅಂಟ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅರ್ಥ ಇದಾಗಿದೆ ಈಗ ಡೋಕ್ಲಾ ರೆಡಿ ಆಗಿದೆ ಇದು ಆರಿದ ಮೇಲೆ ತಣ್ಣಗಾದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೋದು ನಿಧಾನವಾಗಿ ತೆಗಿಬೇಕು ಈಗ ಇದು ಡೋಕ್ಲಾ ಅನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಬೋದು ಕಟ್ ಮಾಡಿದ ನಂತರ ಮಾಡಿಕೊಂಡ ಒಗ್ಗರಣೆಯನ್ನು ಮೇಲೆ ಎಲ್ಲ ಹಾಕಿಕೊಳ್ಳಬೇಕು ಹಾಕಿಕೊಂಡು ಅಲಂಕಾರಕ್ಕೆ ಕೊತ್ತಂಬರಿ ಬೇಕಿದ್ದರೆ ಎಳ್ಳನ್ನು ಉದುರಿಸಿಕೊಳ್ಳಬಹುದು ಸ್ವಲ್ಪ ಕಾಯಿತುರಿನೂ ಹಾಕೋಬಹುದು ನನಗಿಷ್ಟ ಇಲ್ಲ ಅಂತ ನಾನು ಹಾಕಿಲ್ಲ ಇಲ್ಲಿ ಈಗ ತುಂಬ ರುಚಿಯಾಗಿ ಸ್ಪಾಂಜಿಯಾಗಿ ಡೋಕ್ಲಾ ರೆಡಿಯಾಗಿದೆ ನೀವು ನೋಡಬಹುದು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಮೃದುವಾಗಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ರೆಸಿಪಿ ಡೋಕ್ಲಾ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟವಾದ ರೆಸಿಪಿ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಗುಜರಾತಿ ರೆಸಿಪಿ ಡೋಕ್ಲಾ ರೆಡಿಯಾಗಿದೆ ಟ್ರೈ ಮಾಡೋಂಗಿದ್ರೆ ಹೇಳಿರೋ ಮೆಜರ್ಮೆಂಟಲ್ಲಿ ಪದಾರ್ಥಗಳನ್ನು ಸರಿಯಾಗಿ ಹಾಕಿ ಚೆನ್ನಾಗಿ ಬರುತ್ತದೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ರೆಸಿಪೀಸ್ ಚೆನ್ನಾಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು